ನಾಲ್ಕು ಐದು ಆರು. ಈಗ ಯಾಕೆ ಹಿಂಗೆ ಎಣಿಸ್ಬೇಕಂದ್ರೆ ರೀ, 30 ಬಂಡಲ್ ಮಾಡ್ಬೇಕಂದ್ರೆ 6 ಸರಿ ನೀವು ಹಿಂಗಿಟ್ರೆ 30 ಆಗ್ತಾವ ರೀ, 7 ಇಟ್ಟರೆ 35 ಆಗ್ತಾವೆ, 8 ಇಟ್ಟರೆ 40 ಆಗ್ತಾವ. ನಿಮಗೆ 48 ಮಟ ಇಡ್ಬೋದು ರೀ, ಡಿಪೆಂಡ್ ಈ GSM ರೀ ತಳ್ಳನ್ ತಪ್ಪದು. ಇಲ್ಲೇ ಸಮೀಪ ಆಗ್ತದಲ್ಲ ರೀ, ಇಲ್ಲಿಂದ ಓಕೆ, ಇಲ್ಲೇ ಸಮೀಪ ಆಕೈತಿ, ಇಲ್ಲೇ ತಗೋಬೇಕಂತ ಹೇಳಿದ್ ಮಾಡಿದ. ಓಕೆ, ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ರೆಸ್ಪಾನ್ಸ್ ಯಾವ ತಡ ಇದೆ ಮೇಡಮ್? ಚಲೋ ಐತ್ರಿ, ಚಲೋ ಐತಿ. ಬೇರೆದವ್ರಿಗೂ ಏನು ನೀವು ಮೆಸೇಜ್ ಕೊಡ್ತೀರಾ? ಅವರು ಬಂದು ಇಲ್ಲಿಂದ ಬಿಸ್ನೆಸ್ನ ತಮ್ಮ ಸ್ವಂತಾಗಿ ಬಿಸ್ನೆಸ್ನ ಮಾಡ್ಬೋದು, ಇಲ್ಲೇ ಬರ್ಬೋದು ಅವರು. ಇವತ್ತು ಪ್ರಿನ್ಸ್ ಎಂಟರ್ಪ್ರೈಸಸ್ನ ಒಂದು ಸಣ್ಣ ಉದ್ದೇಶ ಏನಂತಂದರೆ, ಪ್ರತಿಯೊಬ್ಬ ಯುವಕ ಯುವತಿಯರು ಏನು ದುಡಿಬೇಕಂತ ಮುಂದೆ ಹೋಗಿ ಸ್ವಂತ ಉದ್ಯೋಗ ಮಾಡಬೇಕಂತ ಬಯಸುವಂಥ ವ್ಯಕ್ತಿಗಳಿಗೆ ಇವತ್ತು ಉತ್ತಮವಾದಂಥ ಉದ್ಯೋಗವನ್ನು ಕೊಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದೇಶಾದ್ಯಂತ ನಾವು ಒಂದು ಸಂಚಾರ ಮಾಡ್ತಾ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಹಿತ ನಮ್ಮ ಮಾತಿಗೆ ಹೋಗಿ ಹುಬ್ಬಳ್ಳಿ ಕಡೆಯಿಂದ ಬರೋ ಜನಕ್ಕೆ ಅನುಕೂಲ ಆಗೋಂಗಿಲ್ಲ. ಬಿಜಾಪುರ, ಬಾಗಲಕೋಟೆ ಆತು, ಈ ಕಡೆ ಬನ್ನಟ್ಟಿ, ಕಬ್ಬಕವಿ, ಈ ಕಡೆ ಮಂದಿಗೆ ಬರಕ್ಕೆ ಹುಬ್ಬಳ್ಳಿ ದೂರ ಆಕತಿ. ಇಲ್ಲಿ ಬ್ರಾಂಚಸ್ ನಿಮಗೆ ಕೊಡ್ತೀವಿ. ಹಾಂ ಸರ್. ಸಲಾಮ್, ನಮಸ್ತೆ ಫ್ರೆಂಡ್ಸ್, ನಂದ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ. ಇವತ್ತು ನಾವು ಬಂದಿರೋದು ಜಮಖಂಡಿದಲ್ಲಿ. ಇಲ್ಲೇ ನಿಮಗೆ ಪೇಪರ್ ಪ್ಲೇಟ್ ಮಷೀನು, ರಾವ್ ಮೆಟೀರಿಯಲು ಮತ್ತು ರೆಡಿ ಇದ್ದಿದ್ದ ಮೆಟೀರಿಯಲ್ ಎಲ್ಲ ಇವ್ರ ಕಡೆ ಸಿಗುತ್ತೆ. ಸರಿಗೆ ಬೆಟ್ಟಾಗಿ ಇವತ್ತಿನ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸರ್. ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋನ ನಮ್ಮ ಚಾನಲ್ ಮುಖಾಂತರ ನೀವೆಲ್ಲ ನೋಡ್ಬೋದು ಸ್ನೇಹಿತರೆ. ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಮುಧೋಳ ಮತ್ತು ಜಮಖಂಡಿ ನಡುವೆ ಮರದ ಗುಡ್ಡೆಯಲ್ಲಿ ಮಾಡಿದ್ದೀವಿ ಇವತ್ತು. ಅದಕ್ಕೆ ಸಹಕರಿಸಿದಂಥ ಮಠಪತಿ ಸರ್ ಆಗಲಿ, ಅಡವೆಪ್ಪ ಸರ್ ಆಗಲಿ, ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಕಂಪ್ನಿ ಜೊತೆ ಒಂದು ಉತ್ತಮವಾದಂಥ ಒಂದು ಸಹಾಯ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮುಧೋಳ ಮತ್ತು ಜಮಖಂಡಿಗೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇವರಿಂದ ಸಹಾಯ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಫ್ರಾಂಚೈಸಿಯನ್ನು ಮಾಡಿದ್ದೇವೆ. ಸೊ ಇದರಿಂದ 4 ಜನರಿಗೆ ಒಳ್ಳೇದಾಗಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಜನರ ಹತ್ರ ಹೇಳೋದೊಂದು ಮುಖ್ಯವಾದಂಥ ಒಂದು ಉದ್ದೇಶ ಏನಂತಂದರೆ, ಈ ಸ್ಕ್ರೀನಲ್ಲಿ ಬರುವಂಥ ಯಾವುದೇ ಮೊಬೈಲ್ ನಂಬರ್ ಇರಲಿ, ತೊಗೊಳ್ಳಿ. ತೊಗೊಂಡು ಒಂದು ಸರಿ ಬಿಟ್ಟು ಎರಡು ಸರಿ ಈ ವಿಡಿಯೋಗಳನ್ನು, ಇದಕ್ಕಿಂತ ಮೊದಲು ಮಾಡಿದಂಥ ವಿಡಿಯೋಗಳನ್ನು ನೋಡಿ ಬಿಸ್ನೆಸ್ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿರೋಂಥ ಗಂಡು ಮತ್ತು ಹೆಣ್ಣು ಮಕ್ಕಳ ಸಮಸ್ಯೆ ಏನಂತಂದರೆ, ನಾವು ದುಡಿಬೇಕಂತ ಹೋಗ್ತೀವಿ, ಸಂಪೂರ್ಣ ತಿಳ್ಕೊಳ್ಳೋದೇ ದುಡಿಯೋಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಈ ಫೋನಲ್ಲೇ ಎಲ್ಲದನ್ನೂ ಕೇಳಬೇಕು, ಎಲ್ಲಿ ಬರುತ್ತೆ, ಏನು ಬರುತ್ತೆ, ಪೇಪರ್ಗೆ ಎಷ್ಟು ರೇಟ್ ಬರ್ತವೆ, ಯಾವ ರೀತಿ ಕೆಲಸ ಮಾಡಬೇಕು, ಮಷಿನ್ ರೇಟ್ ಎಷ್ಟು, 1 kg ಪೇಪರ್ ಎಷ್ಟು ಬರ್ತವೆ, ಅಗಲಂದು ಎಷ್ಟು, 6 ನಂಬರ್ ಎಷ್ಟು, 8 ನಂಬರ್ ಎಷ್ಟು, ಈ ಕ್ವಶನ್ಗಳನ್ನು 1000 ಕ್ವಶನ್ ಕೇಳೋದಕ್ಕಿಂತ ಜಾಸ್ತಿ ನೇರವಾಗಿ ಒಂದು ಸಂಬಂಧಪಟ್ಟಂಥ ಬ್ರಾಂಚನ್ನು ನೀವು ಅಟೆಂಡ್ ಮಾಡಿದರೆ ನಿಮಗೆ ಸಂಪೂರ್ಣವಾದಂಥ ವ್ಯವಸ್ಥೆ ಗೊತ್ತಾಗ್ತದೆ. ಯಾಕಂದರೆ ಎಲ್ಲರಿಗೂ ನಮ್ಮ ಕರ್ನಾಟಕ ಜನರಿಗೆ ಗಂಡುಮಕ್ಳಿಗಾಗಲಿ ಹೆಣ್ಮಕ್ಳಿಗೆ ದೊಡ್ಡ ಸಮಸ್ಯೆ ಏನಂದರೆ ಮಾರ್ಕೆಟ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನನ್ನ ಉದ್ದೇಶ ಏನಂದರೆ, ಇವತ್ತು ಮಾರ್ಕೆಟ್ ಅಂತಂದರೆ ಇವತ್ತು ಗಂಡು ಹೆಣ್ಣಲ್ಲಿ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಮಾರ್ಕೆಟ್. ಈಗ ಗಂಡುಮಕ್ಳಿದ್ದೀವಿ ನಾವು, ಒಂದು 21 ವರ್ಷ 22 ವರ್ಷ ಓದಿ ಡಿಗ್ರಿ ಮುಗಿದ್ಮೇಲೆ ನಾನೇನು ಬಿಸ್ನೆಸ್ ಮಾಡೋಕೆ ನಾನು ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅನ್ನೋದು ಭಯ ನನಗೆ. ಆ ಭಯದಿಂದ ಏನು ಮಾಡ್ತೀವಿ, ನಾವು ದುಡಿಮೆ ಮಾಡಬೇಕು, ಏನು ಮಾಡಬೇಕು, ನೌಕರಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂದರೆ ಸರ್ ನೌಕರಿಗೆ ಹೋಗ್ತೀವಿ, 5,000 10,000 15,000 ನೌಕರಿ ಸರ್ ಜೀವನ ಆಗಲ್ಲ, ಸರಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಸೊ ಕೋವಿಡ್ ಬಂದ ನಂತರ, ಕೋವಿಡ್ ಹೋದ ನಂತರ, ಹೋಗಿದ್ದಂದ್ರೆ ಹೋಗಿಲ್ಲ ಇನ್ನು, ಕೋವಿಡ್ ನಂತರ. ಸೊ ಇವತ್ತು ಯಾರು ದುಡಿಬೇಕಂತ ಪ್ಯಾಟಿಗೆ ಹೋಗಿದ್ದಂಥ ಗಂಡು ಹೆಣ್ಣು ಮಕ್ಕಳು ತಂದೆ ತಾಯಿ ಬಿಟ್ಟು ಹೋಗಿರೋರೆಲ್ಲ ವಾಪಸ್ಸು ಮತ್ತೆ ಕೊರೋನಾದಿಂದ ಒಳ್ಳೆ ತಂದೆ ತಾಯಿ ಮನೆಯಲ್ಲಿ ಬರುವಂಥ ವ್ಯವಸ್ಥೆ ಆಯಿತು. ಬಂದ ಮೇಲೆ ಉದ್ಯೋಗ ಮಾಡೋಂಥ ವ್ಯವಸ್ಥೆಗಳಿಲ್ಲ, ಅವ್ರ ಹತ್ರ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಏನಾದರೂ ಮಾಡಬೇಕು ಅಂಥೇಳಿ ಸಂಪೂರ್ಣ ಬಿಸ್ನೆಸ್ಸಿನ ಮಾಹಿತಿನ ತಿಳ್ಕೊಳ್ದೇ, ಸೊ ಮಾರ್ಕೆಟ್ ಮಾಡೋದು ಕಷ್ಟ ಅಂತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತ ಕೂತ್ಕೊಂಡ್ರು. ಉದಾಹರಣೆಗೆ ಈ ಥರ ಯಾವುದೋ ಒಂದು ಪೇಪರ್ ಪ್ಲೇಟ್ ರೆಡಿ ಆಯಿತು ಅಂತ ತಿಳ್ಕೊಳ್ಳಿ, ಇದು ಪೇಪರ್ ಪ್ಲೇಟ್ ರೆಡಿ ಆಯಿತು ಅಂತ ತಿಳ್ಕೊಳ್ಳಿ. ಬಿಸ್ನೆಸ್ ಇದೆ ಅಂತಲ್ಲ, ಯಾವುದೇ ಬಿಸ್ನೆಸ್ ಇರಲಿ, ಈಗ ಪೇಪರ್ ಬಟ್ ಇರ್ಬೋದು, ಅಗರ್ಬತ್ತಿ ಇರ್ಬೋದು, ಕರ್ಪೂರ ಇರ್ಬೋದು, ಅಥವಾ ಯಾವುದೋ ಸೀರೆ ಬಿಸ್ನೆಸ್ ಇರ್ಬೋದು, ಬಟ್ಟೆ ಬಿಸ್ನೆಸ್ ಇರ್ಬೋದು, ಸ್ಪೆಕ್ಟ್ ಬಿಸ್ನೆಸ್ ಇರ್ಬೋದು, ಯಾವುದೇ ಬಿಸ್ನೆಸ್ಸನ್ನು ಮಾರ್ಕೆಟ್ ಮಾಡಬೇಕು. ನಮ್ಮ ಕರ್ನಾಟಕದ ಗಂಡು ಹೆಣ್ಣಿಗಿರೋಂಥ ಭಾವನೆ ಏನಂತಂದರೆ, ರೆಡಿ ಮಾಡಿದ ತಕ್ಷಣ ಇದನ್ನ ನಾವು ಹೋಗಿ ಮಾರ್ಕೆಟ್ ಮಾಡಬೇಕು, ಮಾರಾಟ ಮಾಡಬೇಕು ಅಂತ ಪೇಪರ್, ಒಂದು ಎಕ್ಸಾಂಪಲ್ ಪೇಪರ್ ಬೇಡ ಉದ್ದೇಶ ತೊಗೊಳ್ಳೋಣ. ಇದು ರೆಡಿ ಆದ ತಕ್ಷಣ ನಾವೇನು ಮಾಡ್ತೀವಿ, ಎಗ್ ರೈಸ್ ಅಂಗಡಿಗೆ ಹೋಗ್ತೀವಿ ಕೊಡೋಕ್ಕೆ, ಕಿರಾಣಿ ಅಂಗಡಿಗೆ ಹೋಗ್ತೀವಿ ಕೊಡೋಕ್ಕೆ, ಆಮೇಲೆ ಕನವಳಿಗೆ ಹೋಗ್ತೀವಿ ಕೊಡೋಕ್ಕೆ, ಆಮೇಲೆ ಯಾವುದೋ ಹೋಲ್ಸೇಲ್ ಅಂಗಡಿಗೆ ಹೋಗಿ ಕೊಡಬೇಕನ್ನೋ ಭಾವನೆಗಳಿಲ್ಲ. ಸೊ ಹಿಂಗೆ ಒಂದು ದಿವಸ, 4 ದಿವಸ, 5 ದಿವಸ ಏನು ಮಾಡ್ತೀವಿ, ಒಂದು ಊರಿಗೆ ಹೋಗ್ತೀವಿ, ಮತ್ತು ಇನ್ನೊಂದು ದಿವಸ ಇನ್ನೊಂದೂರಿಗೆ ಹೋಗ್ತೀವಿ. ಉದಾಹರಣೆಗೆ ಇಲ್ಲಿ ನಮ್ಮ ಮುದ್ದೊಳಗೆ ಹೋಗಿದ್ದೆ, ಇವತ್ತು ಜಮಖಂಡಿಗೆ ಹೋಗ್ತೀವಿ, ನಾಳೆ ಬಾಗಲಕೋಟೆ ಹೋಗ್ತೀನಿ, ಹೋಗಿ ಅಂಗಡಿ ಅಡ್ಡಾಡಕ್ಕೆ ಹೋಗ್ತೀನಿ. ಸೊ ಅಂಗಡಿ ಅಡ್ಡಾಡಕ್ಕೆ ಹೋದಾಗ ಅವನು ನಮ್ಮ ಹತ್ರ ಯಾವುದು ಮಟೀರಿಯಲ್ ತೊಗೊಳ್ಳಲ್ಲ, ಹಿಂಗೆ 5 ದಿವಸ 6 ದಿವಸ 7 ದಿವಸ ಅಡ್ಡಾಡಿ ಅಂಗಡಿ ಅಡ್ಡಾಡ್ತೀನಿ. ಅಡ್ಡಾಡಿದಾಗ ಅಲ್ಲಿರೋಂಥ ಅಂಗಡಿಕಾರರು ನಮಗೆ ಸಪೋರ್ಟ್ ಮಾಡಲ್ಲ, ನನಗೆ ಸಪೋರ್ಟ್ ಮಾಡಿದ್ರೆ ಒಂದು ವಾರ ಆದ ನಂತರ ವಾಪಸ್ ಬಂದು ಈ ಪೇಪರ್ ಪ್ಲೇಟ್ ಬಂಡಲ್ ಬೀಸಿ ಹೋಗೋದು, ಈ ದಂಧೆ ಸರಿ ಇಲ್ಲ, ಇದು ರೆಡಿ ಅಲ್ಲ ಅಂತ ಮೈಂಡ್ ಸೆಟ್ ಆಗ್ಬಿಡುತ್ತೆ ನಮಗೆ. ಈ ಮೈಂಡ್ ಸೆಟ್ ಆದ ತಕ್ಷಣ ಏನಾಗುತ್ತೆ, ನಾವು ಯಾರು ನಮ್ಗೆ ತಿಳಿಸಿದ್ರೆ ಬಿಸ್ನೆಸ್ನ ಹೋಗಲ್ಲ, ಆಮೇಲೆ ಮಷೀನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತೀವಿ.
ಯಾಕಂತಂದರೆ ಸೊ ಈ ಥರದ್ದು ಒಂದು 4-5 ಬಿಸ್ನೆಸ್ ಅಂದರೆ ಒಂದು ಅಗರಬತ್ತಿ ಇರ್ಬೋದು, ಒಂದು ಪೇಪರ್ ಬಟ್ ಇರ್ಬೋದು, ನಾವು 4-5 ಬಿಸ್ನೆಸ್ ಅಂದರೆ 30-35 ವರ್ಷ ಆಗಿಬಿಡ್ತೈತಿ. 35 ವರ್ಷ ಆದ ತಕ್ಷಣ ಅವ್ರ ತಂದೆ ತಾಯಿನೂ ಸಹಿತ ಬಯಕೆ ಸ್ಟಾರ್ಟ್ ಮಾಡ್ತಾರೆ, ನೀನು ಕೈ ಮುಟ್ಟಿದ್ದು ಉದ್ದಾರ ಆಗಲ್ಲ, ನೀನು ಹಾಳಾಗ್ತಿ ಅಂತ ಅವರು ಬಯಕೆ ಸ್ಟಾರ್ಟ್. ಮತ್ತು ಅವನಿಗೂ ತಲೆ ಕೆಡದಿ ಅಂತಂದರೆ ಆಲ್ಮೋಸ್ಟ್ ನಾನು ಯಾನೋ ಕೆಲಸ ಮಾಡಿದ್ರು ನನ್ನ ದಂಧೆ ಸರಿ ಆಗಲ್ಲ, ನಾನು ಮಾಡಿದ್ರು ಉದ್ದಾರ ಆಗಲ್ಲ, ನಾನು ಮಾಡಲೇಬಾರ್ದು ಅಂತೇಳಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 90 ಹುಡುಕಂತ ಜೀವನ ಕಳೆಯಾಗಿಬಿಡ್ತಾನೆ ಅವನು. ಇದು ವ್ಯವಸ್ಥೆ, ಇದು ಇದು ಗಂಡುಮಕ್ಳು ಹಾಳಾಗ. ಮತ್ತು ಹೆಣ್ಮಕ್ಳು ವಿಚಾರ ತೊಗೊಂಡಾಗ ಹೆಣ್ಮಕ್ಳು ಓದ್ತಾರೆ, ಮದುವೆ ಆಗುತ್ತೆ, ಮದುವೆಯಾಗಿ 1 ಅಥವಾ 2 ಮಕ್ಕಳಾದರೆ ಸಾಕು ಅವರಿಗೆ. ನೆಕ್ಸ್ಟು ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಯಜಮಾನರು ತಲೆ ಕೆಡಿಸೋದು, ನಾನು ದುಡಿಬೇಕು. ಸೀರೆ ಬಿಸ್ನೆಸ್ ಮಾಡ್ತಾರೆ, ರೋಡ್ಗಳು ವ್ಯಾಪಾರ ಮಾಡ್ತಾರೆ, ಏನೋ ಒಂದು ತಂದು ಮಾಡೋಂಥ ವ್ಯವಸ್ಥೆಗಳು ಮಾಡ್ತಾರೆ. ಹಂಗೆ ಒಂದು ಬಿಟ್ಟು ಹೇಳ್ಬೋದು, ಅದು ಪೂರ್ತಿ ತಿಳ್ಕೊಂಡು ಮಾಡಲ್ಲ ಅವರು. ಯಾರೋ ಬಿಸ್ನೆಸ್ ಮಾಡಿದರೆ ಸಾರಿ ಬಿಸ್ನೆಸ್ ಇವರು ಮಾಡ್ತಾರೆ, ಯಾರೋ ಪೇಪರ್ ಪ್ರಿಂಟ್ ಮಾಡಿದ್ರೆ ಇವರು ಮಾಡ್ತಾರೆ, ಯಾರೋ ಅಗರಬತ್ತಿ ಮಾಡಿದ್ರೆ ಇವರು ಮಾಡ್ತಾರೆ. ಯಾಕಂದರೆ 2 ಮಕ್ಳು ಆದ್ಮೇಲೆ ಮನೆ ಕುತ್ಕೊಂಡು ಏನು ಕೆಲಸ ಇವರಿಗೆ? ಅದಕ್ಕೆ ಯಜಮಾನರು ಕಾಟ ಕೊಟ್ಟು 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 ಏನು ಮಾಡ್ತಾರೆ? ಯಜಮಾನರು ಹೊರಗಿನ ಜಗತ್ತವ್ರಿಗೆ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಗೊತ್ತಿರೋಂಗಿಲ್ಲ. ಸೊ ಅದಕ್ಕೆ ಹೆಣ್ಮಕ್ಳಿಗೆ ಕಾಟ ಕೊಟ್ಟಾಗ ಏನು ಮಾಡ್ತಾರೆ? ಆಟೋಮೆಟಿಕ್ಕಾಗಿ ಒಂದು ಬಿಟ್ಟು ಅಡುಗೆ ಮನೆಗೆ ಮಾಡ್ತಾಳಲ್ಲ, ಹೋಗಿ ಬಿಡತ್ತಾಗ ಅಂತ ಗಂಡ ಕೊಡಿಸ್ತಾನೆ. ಸೀರೆ ಉದ್ರಿ ಕೊಡ್ತಾರೆ, ಒಂದು ವಾರ ಆಯಿತು, ಒಂದು ತಿಂಗಳಾಯ್ತು, ರೊಕ್ಕ ಬರೋಂಗಿಲ್ಲ, ಸೀರೆ ಬಿಸ್ನೆಸ್ ಸರಿ ಇಲ್ಲ, ಅದು ಬಿಟ್ಬಿಡ್ತಾರೆ. ಹಾಂ ಸರ್, ಈ ಥರ ಆಗ್ತಾ ಇದೆ ಸರ್. ಈ ಥರ ಬಿಸ್ನೆಸ್ಸನ್ನು ಮಾಡಿ ಒಂದು ಬಿಟ್ಟು 4 ಬಿಸ್ನೆಸ್ ಮಾಡ್ತಾರೆ. ಅವಾಗ ವರ್ಷಕ್ಕೊಂದ್ಸರಿ ದೀಪಾವಳಿ ಹಬ್ಬ ಬಂದರೆ ಒಂದು ಒಳ್ಳೆ ಸೀರೆ ಕೊಡಿಸ್ರಿ ಅಂತ ಯಜಮಾನ್ರಿಗೆ ಕೇಳಿದಂಗೆ ಆಗ್ಬಿಟ್ಟಾರೆ ಈಗ ಅವರು. ಬೇಕಾಗಿದ್ದರೆ ನಾವು ಒಂದು ಉದ್ದೇಶ ಏನಂತಂದರೆ ಸರಿಯಾದ ರೀತಿಯಲ್ಲಿ ನಾವು ಮಾರ್ಕೆಟ್ ಮಾಡಬೇಕು. ಇವತ್ತು ನಾವು ತೊಗೊಂಡೋಗಿ ಎಗ್ ರೈಸ್ ಅಂಗಡಿಗೆ ಅವನಿಗೆ ಇವನಿಗೆ ಮಾರ್ತಾ ಇದ್ದೀವಿ, ಅವನಿಗೆ ಗೊತ್ತಿದೆ ಹೋಲ್ಸೇಲ್ ಅಂಗಡಿ ಎಲ್ಲಿದೆ ಅಂತ, ಅವ್ನಿಗೆ ಗೊತ್ತಿ ಹೋಲ್ಸೇಲ್ ಅಂಗಡಿ ಇದೆ ಅಂತ. ಸೊ ಅವನು ಹೋಲ್ಸೇಲ್ ಅಂಗಡಿ ಅಲ್ಲ ಗೊತ್ತಿರೋದ್ರಿಂದ ಅವನು ನಿಮ್ಮ ಹತ್ರ ಯಾಕೆ ತೊಗೊಳ್ತಾನೆ? ಕಂಡಲ್ವಾ? ಸೊ ನಾವೇನು ಮಾಡಬೇಕಾಗಿದೆ, ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲು ಯಾವುದೇ ಹೆಣ್ಣಾಗಲಿ ಯಾವುದೇ ಗಂಡಾಗಲಿ ಎಲ್ಲಿ ಬ್ರಾಂಚ್ ಇದೆ ಆ ಬ್ರಾಂಚಿಗೆ ಹೋಗಿ ಸಂಪೂರ್ಣ ತಿಳ್ಕೊಳ್ಳಿ. ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಮದುವೆ ಮಾಡ್ಕೊಂಡ್ರಿ, ಯಜಮಾನ್ ನೋಡಿದ್ರೆ ತಾಳಿ ಕಟ್ಟಿಸ್ಕೊಂಡ್ರ, ಅಥವಾ ನಾ ಮದುವೆ ಮಾಡ್ಕೊಂಡು ಹುಡುಗಿ ಫೋಟೋನ ತಾಳಿ ಕಟ್ಟಿದ್ನ, ಅಥವಾ ನೀವು ಫೋನಲ್ಲಿ ಕೇಳ್ತಾ ಇದ್ದೀವಿ ಫೋನಲ್ಲಿ ನಂಗೆ ಊಟ ಮಾಡ್ಸೋಕ್ಕಾಗತ್ತಾ ನೀವು? ಇಲ್ಲ. ಪ್ರಾಕ್ಟಿಕಲ್ ನಿಮ್ಮ ಮನೆಗೆ ಬಂದು ಊಟ ಮಾಡಿದ್ರೆ ರುಚಿ ಗೊತ್ತಾಗುತ್ತೆ, ಪ್ರಾಕ್ಟಿಕಲ್ ಫ್ಯಾಕ್ಟ್ರಿ ಬಂದರೆ ಗೊತ್ತಾಗುತ್ತೆ. ಅದಕ್ಕೆ ಫೋನಲ್ಲಿ ಸಾಧ್ಯಷ್ಟು ಮಾಡಿ ಕೇಳೋದನ್ನು ಕಡಿಮೆ ಮಾಡಿ ಸಾಧ್ಯಷ್ಟು ನೇರವಾಗಿ ಬನ್ನಿ. ಈ ಮಾರ್ಕೆಟ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೋಲ್ಸೇಲ್ ಬಿಸ್ನೆಸ್ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕನ್ನೋ ವ್ಯವಸ್ಥೆಗಳನ್ನ ನೀವು ಬ್ರಾಂಚಲ್ಲಿ ಬಂದಾಗ ಮಾತ್ರ ಗೊತ್ತಾಗ್ತೈತಿ. ಯಾಕಂದರೆ ಇವತ್ತು ನೀವು ದೊಡ್ಡದಾಗಿ ದೊಡ್ಡ ಬಿಸ್ನೆಸ್ ಆಗಿ ಬೆಳಿಬೇಕಂದ್ರೆ ಮಾರ್ಕೆಟ್ ದಿವಸ ಹೋಗೋಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಹೋಲ್ಸೇಲ್ ಅಂಗಡಿಯಿಂದ ಜನ ತರ್ತಾರೆ ಅಲ್ಲಿಗೆ ಹೋಗಿ ನಾವು ಹೋಲ್ಸೇಲ್ ಹೆಂಗೆ ಹಾಕ್ಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಮ ಬಿಸ್ನೆಸ್ ದೊಡ್ಡದಾಗಿ ಬೆಳಿತೈತಿ, ಅವಾಗ ನೀವು ಉದ್ದಾರ ಆಗ್ತೀರಿ. ಹೇಗೆ ನಿಮ್ಮ ಮಗು ಹುಟ್ಟಿದಾಗ ನಿಮಗೆ ಎಷ್ಟು ಸಂತೋಷ ಆಗ್ತದೆ, ಅದಕ್ಕೆ ಒಂದು ಹೆಸರಿಟ್ಟು ಸಂಸಾರ ಹೆಂಗೆ ಬೆಳೆಸ್ತೀರಿ, ಹಂಗೆ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರು ಅದು ನಿಮ್ಮ ಮಗು ಅಂತ ತಿಳ್ಕೊಳ್ರಿ, ಅದಕ್ಕೊಂದು ಹೆಸರು ಕೊಡ್ರಿ, ಅದು ನನ್ನ ಬಿಸ್ನೆಸ್ ಅಂತ ತಿಳ್ಕೊಂಡು ನೀವು ಮಾಡಿದಾಗ ಸಂಪೂರ್ಣ ಮನಸ್ಸಿಂದ ಮಾಡಿದಾಗ ನಿಮ್ಮ ಮಗ ಹೆಂಗೆ ಬೆಳಿತಾನೆ ಅದು ನಿಮ್ಮ ಬಿಸ್ನೆಸ್ ಹಂಗೆ ಬೆಳಿತೈತಿ. ಸುಮ್ಮನೆ ಯಾರೋ ಮಾಡ್ಯಾರ ಅಂತೇಳಿ ನೀವು ಮಕ್ಕಳು ಮಾಡ್ಕೊಳ್ಳೋದಂತಲ್ಲ ಅಥವಾ ನಾನು ಬಿಸ್ನೆಸ್ ಮಾಡೋಂಥದ್ದಲ್ಲ, ಅದಕ್ಕೆ ಸ್ವಚ್ಛ ಮನಸ್ಸಿಂದ ತಿಳ್ಕೊಂಡು ಬಿಸ್ನೆಸ್ ಮಾಡಿ ಆಟೋಮೆಟಿಕ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು. ನಿಮ್ಮ ಮಗ ಹೆಂಗೆ ಬೆಳಿಬೇಕಾಯ್ತು ಹಾಗೆ ನನ್ನ ಬಿಸ್ನೆಸ್ ನನ್ನ ಮಗ ಅಂತ ತಿಳ್ಕೊಂಡಾಗ ನಾವು ಬೆಳಿತೀವಿ. ಈಗ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಗೆ ಇಲ್ಲಿ ಫ್ರಾಂಚೈಸಿ ಆಗಿತ್ತು ಅಂತೇಳಿ ಯಾವ ಥರ ಗುರುತಾಯ್ತು ಮೇಡಮ್? ನಾವು ಹುಬ್ಬಳ್ಳಿ ಸರಿ ಫೋನ್ ಹಚ್ಚಿದ್ವಿ ರೀ. ಹಾಂ, ಅವರಿಂದ ಗುರುತಾಯ್ತು. ಸ್ವಲ್ಪ ಫಸ್ಟ್ ನಿಮ್ಮ ಹೆಸರು ಹೇಳಿ ಮೇಡಮ್. ನಮ್ಮ ಹೆಸರು ಉಮಾ ರೀ. ಉಮಾ ಅಂತ ಹೇಳಿ? ಹ್ಞೂ ರೀ, ಉಮಾ ರೀ. ಓಕೆ, ಯಾವ್ದು ಮೇಡಮ್? ನಮ್ಮ ಹೊನ್ನೂರು ರೀ. ಹೊನ್ನೂರು ರೀ? ಓಕೆ. ಎಲ್ಲಿ ಬರುತ್ತೆ ಮೇಡಮ್? ಜಮಖಂಡಿ ತಾಲೂಕು. ಜಮಖಂಡಿ ತಾಲೂಕು. ಓಕೆ. ಈಗ ನೀವು ಸರಿಗೆ ಫೋನ್ ಮಾಡಿದ್ರ ಫಸ್ಟಿಗೆ? ಹ್ಞೂ ರೀ, ಸರಿ ಫೋನ್ ಹಚ್ಚಿದ್ವಿ ರೀ. ಓಕೆ ಸರ್, ಇಲ್ಲಿ ಯಾವ ಥರ ಗುರುತಾಯ್ತು ಮೇಡಮ್ ನಿಮಗೆ ಪೇಪರ್ ಪ್ಲೇಟ್ ಮಷಿನ್ ಇವ್ರು ಮಾಡ್ತಾರೆ ಅಂತೇಳಿ? ನಾವು ಯೂಟ್ಯೂಬ್ ಒಳಗೆ ನೋಡಿ ನಾವು ಮಾಡ್ಬೇಕು. ಓಕೆ, ನೀವು ನಮ್ಮ ವ್ಯೂವರ್ಸು. ಓಕೆ, ನೀವು ನಮ್ಮ ಯೂಟ್ಯೂಬ್ನ ನೋಡಿ ಸರಿಗೆ ಫೋನ್ ಮಾಡಿ. ಸರಿ ಫೋನ್ ಹಚ್ಚಿದ್ರು. ಸರಿಗೆ ಫೋನ್ ಮಾಡಿದ್ಮೇಲೆ ಅವ್ರು ಏನಾಗ್ಬೋದು ನಿಮಗೆ ಮೇಡಮ್? ಸರಿ, ಹಿಂಗೆ ಮರಿಗುದ್ದಿ ಒಳಗೆ ಜಮಖಂಡಿ ಅಂತ ಮರಿಗುದ್ದಿ ಒಳಗೆ ರೀ ಫ್ರಾಂಚೈಸಿ ಅಲ್ಲೇ ಬಂದು ಅಲ್ಲಿ ಮಿಷಿನ್ ತಗೋಳಿ. ಈಗ ಹೆಂಗ ಅನಿಸ್ತಾ ಇದೆ ಮೇಡಮ್ ನಿಮ್ಗೆ ಎಲ್ಲ ಇದಾಯ್ತು ಎಲ್ಲ ತಿಳಿಸ್ಕೊಟ್ರೆ? ಏನು ಇದು ಮಾಡಿದ್ರ ಮೇಡಮ್ ಮಿಷಿನ್ ತಗೋಬೇಕಂತ ಮಾಡಿದ್ರ? ಏನಿಲ್ಲ ಅಂತೇಳಿ ಮಷಿನ್ ತಗೋಬೇಕಂತ ಮಾಡಿದ್ರಿ? ಮಷಿನ್ ತಗೋಬೇಕಾ? ಓಕೆ. ಇಲ್ಲಿಂದ ತಗೋತೀರಾ ಏನು ಹುಬ್ಳಿಲಿಂದ ತಗೋಬೇಕಂತ ಮಾಡಿದ್ರ? ಸರಿ, ಇಲ್ಲೇ ಸಮೀಪ ಇರ್ತದಲ್ರಿ, ಇಲ್ಲಿಂದ ತಗೋಬೇಕು. ಓಕೆ, ಇಲ್ಲೇ ಸಮೀಪ ಹಾಕಿದ್ದು ಇಲ್ಲೇ ತಗೋಬೇಕಂತ ಹೇಳಿ ಇದು ಮಾಡಿದ್ರ? ಓಕೆ, ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ನೋಡಿರಿ ಸರ್, ರಿಸ್ಪಾನ್ಸ್ ಯಾವ ಥರ ಇದೆ ಮೇಡಮ್? ಚಲೋ ಐತ್ರಿ. ಚಲೋ ಐತಿ. ಬೇರೆದವ್ರಿಗೂ ಏನು ನೀವು ಮೆಸೇಜ್ ಕೊಡ್ತೀರಾ? ಓಕೆ, ಈಗ ಯಾಕಂದ್ರೆ ಬೇರೆದವ್ರು ನೋಡ್ತಾ ಇದಾರಲ್ಲ, ಅವರು ಇಲ್ಲೇ ಬರ್ಬೋದು, ಬಂದ್ ಕ್ಯಾಸ್ ಮಷಿನ್ ತಗೋಬಹುದು, ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿರ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಅಡಿಯಪ್ಪ ಹಳೂರ್ ಅಂತ. ಅಡಿಯಪ್ಪ ಅಂತೇಳಿ ಸರ್, ಇದು ತಗೊಂಬಂದಿರಾ? ಸ್ವಲ್ಪ ಇದು ಊರಿನ ಹೆಸರು ಹೇಳ್ತೀರಾ ಸರ್, ಯಾವ ಊರು ಎಲ್ಲಿ ಬರುತ್ತೆ ಅಂತೇಳಿ? ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಇದ್ದವ್ರಿಗೇನು ಸ್ವಲ್ಪ ಈಸಿಯಾಗಿ ಆಗುತ್ತೆ, ಯಾಕಂದ್ರೆ ಅವರು ಬಂದು ಇಲ್ಲಿಂದ ಮಷೀನು ಮತ್ತು ರಾ ಮೆಟೀರಿಯಲ್ ಎಲ್ಲ ತಗೋಬೋದು ನಿಮ್ಮ ಹತ್ರ ಬಂದು. ಅದ್ರ ಸಲುವಾಗಿ ನಿಮ್ಮ ಊರು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಸರ್ ನಮಗೆ. ನಮ್ಮದು ಸೈಕಿನ ಮರೆಗುದಿ ಅಂತ ಹೇಳಿರಿ. ಹಾಂ ಸರ್. ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಓಕೆ, ಜಿಲ್ಲಾ ಬಾಗಲಕೋಟೆಯಲ್ಲಿ ಬರುತ್ತೆ ಇದು. ಓಕೆ ಸರ್.
ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ರಾಚಯ್ಯ ಮಠಪತಿ ಅಂತ. ಓಕೆ ಸರ್. ಸರ್, ಹುಬ್ಳಿ ಕಡೆಯಿಂದ ಬರೋ ಜನಕ್ಕೆ ಅನುಕೂಲ ಆಗಂಗಿಲ್ಲ, ಬಿಜಾಪುರ ಬಾಗಲಕೋಟೆ ಆತು ಈ ಕಡೆ ಬನ್ನಟ್ಟಿ ತಪ್ಪಿ ಈ ಕಡೆ ಮಂದಿಗೆ ಬರಾಕ ಹುಬ್ಳಿಗೆ ದೂರ ಆಕತಿ. ಇಲ್ಲಿ ಬ್ರಾಂಚಸ್ ನಿಮಗೆ ಕೊಡ್ತೀವಿ. ಹಾಂ ಸರ್. ಆ ಕಡೆ ಮಾಡ್ಕೊಂಡು ಹೋಗ್ರಿ, ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ರಿ, ಅನುಕೂಲ ಆಗತ್ತೆ ಅಂತೇಳಿ ನಮ್ಮ ಮಾಲತೇಶ್ ಸರ್ ಎಲ್ಲ ನಮಗೆ ತಿಳುವಳಿಕೆ ಹೇಳಿದರು. ಓಕೆ ಸರ್. ಹೀಗಾಗಿ ನಾವು ಅಡವೇಶ್ ಹಳೂರು ಅಂತೇಳಿ ನಮ್ಮ ಫ್ರೆಂಡಿಗೆ ಇದನ್ನು ಅನುಕೂಲ ಆಗತ್ತೆ ಅಂತೇಳಿ ಹೋಗಿ ಬಂದೇವು ಸರ್. ನಾವು ಸರ್ ಜೊತೆ ಮಾತಾಡಿ ಇದನ್ನು ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಓಕೆ. ಅದಕ್ಕೋಸ್ಕರ ಇವತ್ತು ಸರ್ನು ಬಂದಿದ್ರು, ಪೂಜರು ಬಂದಿದ್ರು, ಇವತ್ತೆಲ್ಲ ದೇವಿ ಪೂಜಾ ಮಾಡಿ ಓಪನಿಂಗ್ ಮಾಡಿದ್ರಿ. ಓಕೆ. ಯಾತ್ರ ಅನಿಸ್ತಿದೆ ಸರ್? ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಅದ ರೀ. ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಅದ. ಊರಾಗ ಎಲ್ಲಾ ಮಂದಿಗೂ ಒಳ್ಳೇದ್ ಅನ್ಸಿದ. ಹೆಣ್ಮಕ್ಳಿಗೆ ಇದೊಂದು ಕೆಲಸ ಕೊಟ್ಟಂಗ ಆಕತಿ ಊರಾಗ, ಹಳ್ಳಿಗಳೊಳಗ ಅನುಕೂಲ ಆಕತಿ. ಓಕೆ. ಅನುಕೂಲ ಅನಿಸೈತಿ ಎಲ್ಲರಿಗೂ. ಓಕೆ, ಅನುಕೂಲ ಇದೆ ಸರ್. ಓಕೆ. ನಿಮಗೆ ಅವರು ಎಲ್ಲ ಲೇಡೀಸ್ ಅಂದ್ರೆ ಈಗ ಬಾಗಲಕೋಟೆ ಆಯಿತು, ಬಿಜಾಪುರ ಆಯಿತು, ಇಲ್ಲಿ ಜಮಖಂಡಿ ಆಯಿತು, ಅವರೆಲ್ಲರೂ ಲೇಡೀಸಾಗೆ ಹುಬ್ಬಳ್ಳಿಯಲ್ಲಿ ಬಂದು ಅಲ್ಲಿ ಎಲ್ಲ ಮಾಡ್ಬೇಕಂತೇಳಿದ್ರು. ಭಾಳ ಇದಾಕಿತ್ತೆ, ಬಟ್ ಇಲ್ಲೇ ಅವ್ರಿಗೆ ಸಮೀಪ ಆಕಿದೆ. ಅವರು ನಿಮ್ಮ ಕಡೆ ಬಂದು ಯಾವ ಥರ ಮೀಟ್ ಮಾಡ್ಬೇಕು ನಿಮಗೆ, ಯಾವ ಥರ ಅದ್ರ ಬಗ್ಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಸ್ವಲ್ಪ ಏನು ಈ ಊರದ, ಇನ್ನೊಂದು ಸಲ ನಮಗೆ ಲೊಕೇಶನ್ನ ಕರೆಕ್ಟಾಗಿ ಹೇಳಿ ಸರ್, ಯಾವ ಥರ ನಾವು ಬರ್ಬೋದು ಇಲ್ಲಿ ಅಂತೇಳಿ. ಯಾಕಂದ್ರೆ ನಾವು ಬಾಗಲಕೋಟೆಲಿಂದ ಇಲ್ಲೇ ಬರಬೇಕು, ಮತ್ತು ಬಿಜಾಪುರ ಇದೆ, ಇಲ್ಲಿ ಸುತ್ತಮುತ್ತ ಹಳ್ಳಿದವರು ಯಾವ ಥರ ಬರಬೇಕು, ಯಾವ ಸಿಟಿದಲ್ಲಿ ಕರೆಕ್ಟಾಗಿ ಇದು ಅಡ್ರೆಸ್ನ ಒಂದು ಸತ ಇನ್ನೊಂದು ಸತ ಹೇಳಿ ಸರ್. ಈಗ ಬಾಗಲಕೋಟೆ ಜನ ಬರೋದಾದ್ರೆ ಮೊದಲಕ್ಕೆ ಬಂದು ಮೊದಲದಿಂದ ಇಲ್ಲಿ ಪಿ ಎಂ ಬುದ್ದಿ ಮೇಲೆ ಮರೆಗುದ್ದಿ ಬೀಳ್ಗಿ ರೋಡ್ ಬರ್ತದ್ರಿ. ಇದು ಮರೆಗುದ್ದಿ ಇರೋದು ಮರೆಗುದ್ದಿ ಬೀಳ್ಗಿ ಜಮಖಂಡಿ ರೋಡಿಗೆ ಬರ್ತದ್ರಿ. ಜಮಖಂಡಿ ರೋಡಿಗೆ ಬರ್ತದೆ, ಬೀಳ್ಗಿ ಜಮಖಂಡಿ ರೋಡಿಗೆ. ಜಮಖಂಡಿ ಬಂತಂದ್ರೆ ನೇರಾಗಿ ನೇರಾಗದ್ರಿ. ಆದ್ರೆ ಇವರು ಬಾಗಲಕೋಟೆ ಜನ ರೀ, ಮತ್ತೆ ಲೋಕಾಪುರ ಆತು ಈ ಕಡೆ ಸುತ್ತಮುತ್ತಲು, ಈಗ ಈ ಕಡೆ ಬೆಳಗಾವ್ ಸೈಡು ಮಾಲಿಂಗ್ಪುರ, ಇವ್ರು ಬರ್ಬೇಕಾದ್ರೆ ಮೊದಲದಿಂದ ಬರ್ಬೇಕು, ಬರ್ಲಿಕ್ಕೆ ಒಂದು ಯೋಗ್ಯ ಆಕತ್ರಿ. ಮತ್ತೆ ಬಿಜಾಪುರ ಆತು, ರಬಕವಿ, ಬನಾಟಿ, ಈ ಕಡೆ ಗುಲ್ಬರ್ಗ ಸೈಡ್, ಈ ಕಡೆ ಅವ್ರು ಬರೋದಾತಂದ್ರೆ ಜಮಖಂಡಿಯಿಂದ ಬರ್ಬೇಕ್ರಿ. ಜಮಖಂಡಿ ಹುಲ್ಯಾಳದಿಂದ ಈ ಕಡೆ ಬರಾಕ ನೇರಷ್ಟ. ಅವಾಗ ಬಂದ್ರೆ ನಿಮ್ ಕಡೆ ಎಲ್ಲ ಮಿಷನ್ ಸ್ಟಾಕ್ ಮಾಡಿದಾರೆ, ನೋಡಿದ್ದೇನೆ. ರಾ ಮೆಟೀರಿಯಲ್ ಇದೆ, ಅದನ್ನು ನಾನು ನೋಡಿದ್ದೇನೆ. ಬಟ್ ಈಗ ನೀವು ಫ್ರಾಂಚೈಸಿ ತಗೊಂಡಿರಾ, ನಿಮ್ಗೆಲ್ಲ ಬೆಸ್ಟ್ ಆಫ್ ಲಕ್. ನಮ್ಮ ಚಾನೆಲ್ ಮುಖಾಂತರ ಇದು ಅಡ್ವರ್ಟೈಸ್ ನಿಮ್ದು ಮಾಡ್ತಾ ಇದ್ದೇವೆ ನಾವು. ಇದೇ ಥರ ನಿಮಗೆ ಒಳ್ಳೇದು ಒಂದು ಇದಾಗಲಿ ಅಂಥೇಳಿ ನಮ್ಮದು ಒಂದು ಉದ್ದೇಶ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 4, 5, 6 ಈಗ ಯಾಕೆ ಎಣಿಸ್ಬೇಕಂದ್ರಿ, 30 ಬಂಡಲ್ ಮಾಡ್ಬೇಕಂದ್ರೆ 6 ಸರಿ ನೀವು ಹಿಂಗೆ ಇಟ್ಟರೆ 30 ಆಗ್ತಾವೆ ರೀ, 7 ಇಟ್ಟರೆ 35 ಆಗ್ತಾವೆ, 8 ಇಟ್ಟರೆ 40 ಆಗ್ತಾವೆ. ನಿಮಗೆ 48 ಮಟ್ಟ ಇಡ್ಬೋದು ರೀ, ಡಿಪೆಂಡ್ ಈ ಜಿ ಎಸ್ ಎಮ್ ರೀ, ತಳ್ಳನ್ ತಪ್ಪಂದು ಇದು 120 ಜಿ ಎಸ್ ಎಮ್ 6 ಇಟ್ಟಿರ್ಬೋದು, ಆದ್ರೆ 100 ಜಿ ಎಸ್ ಎಮ್ ಅಂದ್ರೆ ಸಡಕ್ ಬರಂಗಿಲ್ಲ ರೀ. 2, 3, 4, 5, 6 ಇದು ಮ್ಯಾನ್ಯಲಿ ಸೆಮಿ ಆಟೋಮೆಟಿಕ್ ಅಂತ ಹೇಳ್ತೀನಿ. ಇದನ್ನ ನೀವು ಆಟೋಮೆಟಿಕ್ ಮಾಡ್ಕೋಬೇಕಂತಂದ್ರೆ ಬಟನ್ ಒತ್ತೀರಿ, ಅವಾಗ ಕೆಲಸ ಆಯ್ತು, ಮತ್ತು ಪ್ಲೇಟ್ ತೆಗಿತೀರಿ. ಈಗ ಇದನ್ನ ನಾನು ಪ್ಲೇಟ್ ಇಡ್ತೀನಿ, ಈಗ ಇಟ್ಟ ಮೇಲೆ ಆಟೋಮೆಟಿಕ್ ಮಾಡ್ತೀನಿ ರೀ ಇದನ್ನ. ಈಗ ನೋಡ್ರಿ, ಇದು ಬಟನ್ ಆಫ್ ಮಾಡಿದ್ರೆ ಆಟೋಮೆಟಿಕ್ ಹಾಕೈತಿ, ಇದು ಆಟೋ ಅಂತ ಬಂತ್ರಿ, ಈ ಬಟನ್ ಒತ್ತೀನಿ, ಈಗ ನಾವು ಪೇಪರ್ ಬಟ್ ಜಲ್ದಿ ತೊಕೋಬೇಕ್ರಿ ಈಗ ಅದನ್ನ, ಮತ್ತು ಅನ್ನ ಸ್ಥಾನ ಬಂದ್ಬಿಡ್ತದೆ ಕೆಳಗೆ. ಈಗ ಅದು ನೋಡ್ರಿ, ಇಷ್ಟೊಳ ಮತ್ತೆ ಪ್ಲೇಟ್ ಇಡೋಕ್ಕಾಗಲ್ಲ ನಂಗೆ. ಆಗ್ತೈತ್ರಿ, ಆಗ್ತೈತ್ರಿ, ಏನು ಸುಳ್ಬೇಕು ತನ ಕೆಲಸ ಮಾಡೋದು ಅಂದ್ರೆ ಅಷ್ಟು ಫಾಸ್ಟಾಗಿ ನಾನು ರೆಡಿ ಆಗಿಲ್ಲ ನನಗೆ. ಈಗ ನೋಡ್ರಿ, ಇಡೋದ್ರಾಗ ಕೆಳಗೆ ಬಂದ್ಬಿಡುತ್ತೆ, ಹೌದ್ರ ಇಲ್ಲ, ನಮ್ಮ ಕೈ ಎರ ಸಿಕ್ಕೋತೈತಿ, ಇಲ್ಲ ಪೇಪರ್ ಅರ್ಧ ಬರಕ್ಕೆ ಹೋಗುತ್ತೆ ನೋಡ್ರಿ. ಈಗ ಇಷ್ಟು ಫಾಸ್ಟ್ ಆಗಿದ್ರೆ ಅದಕ್ಕೆ ನಮಗೆ ಅನುಕೂಲ ಆಗಂಗೆ ಏನು ಮಾಡ್ಬೇಕ್ರಿ, ಇಷ್ಟು ತಲೆ ಓಡಿಸ್ಕೊ ಬಂದು ಇದನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಕೈ ಸೇಫ್, ಎಣ್ಸಾಗ ನಿಮಗೆ ಟೈಮ್ ಸಿಗ್ತೈತಿ, ಎಣಿಸಿ ಇಡ್ತೀರಿ, ಇಟ್ಟ ಮೇಲೆ ಬಟನ್ ಪ್ರೆಸ್, ಕೈ ತಗೊಂಡು ಬಟನ್ ಪ್ರೆಸ್ ಮಾಡ್ತೀರಿ, ಸೇಫ್ ಅದಿರಿ, ಹೌದ್ರಿ, ಹಂಗಾದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.